ನನಗೆ ಗೊತ್ತಿರಲಿಲ್ಲ ನಾನು ಯಾವ ಜಾತಿಯವನು ಅಂತ. ನಾನು ಯಾವತ್ತೂ ಈ ಜಾತಿ ಬಗ್ಗೆ ತಲೆ ಕೆಡಿಸ್ಕೊಂಡವನಲ್ಲ. ಈ ಪುಸ್ತಕ ಕೈ ಬಂದ ಮೇಲೆ ಯೋಚನೆ ಬಿದ್ದುಬಿಟ್ಟೆ, ನಾನು ಯಾವ ಜಾತಿ ಅಂತ. ತುಂಬ ಸರಿ ಯೋಚನೆ ಮಾಡಿ ಶಿಷ್ಯನೆಲ್ಲ ಕೇಳಿದೆ, ನೋಡೋ ನಾನು ನೇಕಾರ ಕಣು, ನಾನು ಎಲ್ಲಿಗೆ ಸೇರ್ತೀನಿ ಹೇಳೋ ಅಂದೆ. ಸರ್ ಓ ಬಿ ಸಿಗೆ ಸೇರ್ತೀರ ಸರ್ ನೀವು? ನೋ, ಓ ಬಿ ಸಿನ ನಾನು, ಏನು ಇದು, ನನಗೆ ಅನುಕೂಲಗಳೆಲ್ಲ ಇದೆ ಗೊತ್ತೇ ಇಲ್ವಲ್ಲ. ಇಲ್ಲ ಸರ್, ನೀವು ಹೇಳಬೇಕು ನಿಮಗೆ ಅನುಕೂಲ ಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಸಿಗುತ್ತೆ. ಓ ಬಿ ಸಿ ಆಗಿನೇ ಇಷ್ಟು, ಇನ್ನು ಯಾಕೋ ಅದಿಲ್ಲ ಅಂದೆ. ಯಾಕೆ ಅಂದರೆ ನಾನು ತಮಾಷೆ ಹೇಳಿದೆ. ಓ ಬಿ ಸಿ ಅಂದರೆ ಓದಿದ್ರೂ ಓದಿದ್ದಾನೆ ಅನ್ನಲ್ಲ. ನೋಡಿ ಸರ್, ನನಗೆ ಎಷ್ಟು ಸಾಧನೆ ಮಾಡಿ 3,500 ಹಾಡು ಬರೆದಿದ್ದೀನಿ, ನನ್ನ ಕಂಡ್ರೆ ಆಲ್ ಟೈಮ್ ಕೊರಗು. ಅದು ಹೆಂಗೆ ಬರ್ದ, ಅದು ಯಾಕೆ ಬರ್ದ, ಅವ್ನು ಹೆಂಗೆ ಬರ್ದ, ಎಷ್ಟು ಓದಿದ್ರು ಓದಿದ್ದೀನಿ ಅಂತ ಹೇಳಲ್ಲ, ಎಷ್ಟು ಬೆಳೆದ್ರು ಇವನು ಬೆಳೆದಿಲ್ಲ ಅಂತ ಹೇಳಲ್ಲ. ಬೆಳೆದಿಲ್ಲ ಬೆಳೆದಿಲ್ಲ ಅವನು ಅಂತಾರೆ. ಇನ್ನು ಕ್ಯಾಸ್ಟ್, ಕ್ಯಾಸ್ಟ್ ಇದ್ದರೂ ಕ್ಯಾಶ್ ಆಗಲ್ಲ ಇಲ್ಲಿ. ಇದು ಓ ಬಿ ಸಿಯ ನನ್ನ ಪರಿಸ್ಥಿತಿ. ಓದಿದ್ರು ಓದಿದ್ದಾನೆ ಅನ್ನಲ್ಲ, ಬೆಳೆದಿದ್ರೆ ಬೆಳೆದಿದ್ದಾನೆ ಅನ್ನಲ್ಲ, ಕ್ಯಾಶ್ ಇದ್ದರು ಕ್ಯಾಸ್ಟ್ ಇದ್ದರೂ ಕ್ಯಾಶ್ ಆಗಂಗಿಲ್ಲ. ಅದರಿಂದ ನಾವೇ ಎದ್ದು ಬರಬೇಕು ಮೇಲೆ, ನಾವೇ ನಮ್ಮನ್ನು ಸುಧಾರಿಸ್ಕೊಳ್ಬೇಕು, ನಾವೇ ಗ್ರಹಿಸಬೇಕು, ಎಲ್ಲವನ್ನು ಪರಿಗ್ರಹಿಸಬೇಕು, ಎಲ್ಲವನ್ನು ನಾವೇ ಪಡೆದುಕೊಳ್ಳುವ ಒಂದು ದೊಡ್ಡ ಮನೋಭಾವವನ್ನು ಕೂಡ ಎಲ್ಲ ಕೆಳಜಾತಿಗಳಲ್ಲಿ ತರಬೇಕಾಗಿದೆ. ಅದು ತುಂಬ ದೊಡ್ಡ ಶ್ರಮದಾಯದ ಕೆಲಸ. ಒಟ್ಟಿನಲ್ಲಿ ಈ ದಾಸೋಹ ಅನ್ನುವ ಹಂಗಿಲದ ಮೀಸಲಾತಿಯನ್ನು ಮುಂದಿನ ಸಮಾಜದಲ್ಲಿ ತಂದುಕೊಡೋದು ನಮ್ಮ ಕರ್ತವ್ಯ. ಮತ್ತು ಈ ಸಂವಿಧಾನವನ್ನು ಹಾಡುವ, ಕವನವನ್ನಾಗಿಸುವ ಒಂದು ಕರ್ತವ್ಯವನ್ನು ಈ ವೇದಿಕೆಯಲ್ಲಿ ನಾನು ಮಾಡ್ತೀನಿ ಎಂದು ಹೇಳ್ತಾ ಹಿರಿಯರಿಗೆ ನಮಸ್ಕಾರ ಮಾಡಿ ನನಗೆ ತಿಳಿದ 4 ಮಾತುಗಳನ್ನು ಹಾಡಿದ್ದೀನಿ. ಇರೋದೇ ನಮಗೆ ಜಗತ್ತಿನಲ್ಲಿ 3 ಥರದ ವರ್ಗಗಳು. ಅಗ್ರರು ಎಲ್ಲ ಪ್ರಪಂಚದಲ್ಲೂ, ಎಲ್ಲ ಸಮಾಜಗಳಲ್ಲೂ, ಎಲ್ಲ ಕಂಟ್ರಿಗಳಲ್ಲೂ ಇರೋದು ಮೊದಲು ಅಗ್ರರು, ನಾವು ಮೊದಲು ಅಂತಿರ್ತಾರೆ ಅವರು. ಅವ್ರಿಗೆ ಆಪೋಸಿಟ್ಟು ಉಗ್ರರು. ಅಗ್ರರು ನಾವು ಅಂದರೆ ನಾವು ಉಗ್ರರು ಅಂತಾರೆ. ಹಂಗೆ ನಾವು ಯಾರು, ನಾವೇ ಸಮಗ್ರರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.